ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಲಿ ಪಕ್ಕಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಫ್ಯಾನ್ಸಿ ಸೀರೆಗೆ ಕಟ್ಬೋದಾದಂಥ ಒಂದು ಬೀಡ್ಸಿಂದ ಸ್ಯಾರಿ ಕುಚ್ಚಿನ ಡಿಸೈನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿದೆ ನಾನು ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ರೀತಿಯಾದ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಪ್ಲೇನ್ ಶೈನಿಂಗ್ ಬೀಟ್ಸನ್ನು ತೊಗೊಂಡಿದ್ದೀನಿ ನಾವು ಅದನ್ನು ಸ್ಕಿಪ್ ಮಾಡ್ಕೊಬೋದು ಅಲ್ಲೂ ಕೂಡ ನಾವು ಗೋಲ್ಡನ್ ಬೀಡ್ಸನ್ನೇ ನಾವು ಹಾಕ್ಬೋದು ಮತ್ತು ಕ್ಯಾಪು ಮತ್ತು ಪರ್ಲನ್ನು ದೊಡ್ಡ ಸೈಜಿಂದು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಸೈಜ್ ಇದೆ ಆ ಸೈಜು ತೊಗೋಬೋದು ಹಾಗೆ ಕುಚ್ಚಿಗೆ ಹಾಕುವಂಥ ಸಣ್ಣ ಗೋಲ್ಡನ್ ಮಣಿ ನಾವು ಅದನ್ನೇ ಕೂಡ ಫಸ್ಟಿಗೂ ಕೂಡ ಹಾಕೊಬೋದು ನಿಮಗೆ ತೋರಿಸ್ತೀನಿ ಮತ್ತೆ ದಾರ ಸೀಸರ್ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ವೈಟ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ವೈಟ್ ಬೀಡ್ಸಿನ ಬದಲು ನಾವು ಗೋಲ್ಡನ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು ವೈಟ್ ಬೀಡ್ಸೇ ಆಗಬೇಕು ಅಂತ ಏನಿಲ್ಲ ಕ್ಯಾಪನ್ನು ಅಂದರೆ ಅಲ್ಲಿ ಬೆಲ್ಲನ್ನು ತೊಗೊಂಡಿದ್ದೀನಲ್ಲ ಅದನ್ನು ಮೇಲ್ಮುಖವಾಗಿ ಹಾಕಿ ಒಂದು ಪರ್ಲನ್ನು ಹಾಕಿ ಒಂದು ಸಣ್ಣ ಗೋಲ್ಡ್ ಮಣಿಯನ್ನು ಹಾಕಿ ಆ ಗೋಲ್ಡ್ ಮತ್ತು ಬಟ್ಟೆವರೆಗೂ ಕೂಡ ತರಬೇಕು ಆ ಗೋಲ್ಡ್ ಮಣಿಯನ್ನು ತೆಕ್ಕೊಂಡು ಅಂದರೆ ಬಿಟ್ಟು ವೈಟ್ ಮಣಿಯಿಂದ ಒಳಗಡೆ ಅಷ್ಟರಿಗೂ ಕೂಡ ಹಾಕಬೇಕು ನಾವೀಗ ಜಿಗ್ ಜಾಗನ್ನು ಎಲ್ಲಿ ಮಾಡಿರ್ತೀವೋ ಅಲ್ಲಿ ಒಳಗಡೆ ಹೋಗಿಸ್ಬೇಕು ನಮಗೆ ಆ ದಾರ ಇದೆಯಲ್ಲ ಅದು ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಬಾರ್ದು ನಮಗೆ ನಾವು ಎಷ್ಟು ಗ್ಯಾಪ್ ಬಿಡ್ತೀವೋ ಅದೆಷ್ಟೋ ದಾರನೂ ಕೂಡ ನಮಗೆ ಜಿಗ್ ಜಾಗ್ ಒಳಗಡೆ ಹೋಗಬೇಕು ನೋಡಿ ದಾರ ಎಲ್ಲರೂ ಸಿಕ್ಕಾಕ್ಕೊಂಡ್ರೆ ನಾವು ಹೇಗೆ ಸರಿ ಮಾಡಬೇಕಪ್ಪ ಅಂದರೆ ಆ ಮೇಲ್ಗಡೆ ಬೀಡ್ಸನ್ನು ಹಿಡ್ಕೊಂಡು ಈ ದಾರವನ್ನು ಎಳೆದ್ರೆ ಅದು ನೀಟಾಗಿ ನಮಗೆ ಕೂರುತ್ತೆ ಬಟ್ಟೆಯ ಅಂದರೆ ಜಿಗ್ ಜಾಗಿನ ಮೇಲೆ ಮತ್ತು ನಾವು ಎಷ್ಟು ಗ್ಯಾಪನ್ನು ಬಿಡ್ತೀವೋ ಅಲ್ಲಿ ನಾವು ಜಿಗ್ ಜಾಗ್ ಒಳಗಡೆ ಪೋಣಿಸ್ಕೊಬೇಕು ನಾವು ಇಲ್ಲೊಂದು ನಾಟನ್ನು ಬೇಕಾದರೂ ಕೂಡ ಹಾಕ್ಕೊಬೋದು ಹಾಕ್ಕೊಳ್ದೆ ನಾವು ಡೈರೆಕ್ಟಾಗಿ ಎಷ್ಟು ದೂರಕ್ಕೆ ಬಿಡ್ತೀವಿ ಅಂತ ನೋಡಿಕೊಂಡು ಜಿಗ್ಜಾಗ್ ಒಳಗಡೆ ಪೋಣಿಸ್ಕೊಬೇಕು ಮತ್ತು ಆ ಜಿಗ್ಜಾಗ್ ಒಳಗಡೆ ಪೋಣಿಸಿದ್ದು ದಾರ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಿಸೋದೇ ಇಲ್ಲ ಮತ್ತು ನೀಟ್ ಫಿನಿಶಿಂಗ್ ಬರುತ್ತೆ ಈಗ ಮತ್ತೆ ವೈಟ್ ಬೀಟ್ಸನ್ನು ಫಸ್ಟ್ ಹಾಕ್ತಾಯಿದ್ದೀನಿ ಆ ಕ್ಯಾಪನ್ನು ಫ್ಲವರ್ ಕ್ಯಾಪ್ ಇದೆಯಲ್ಲ ಉದ್ದ ಇದೆ ಅಂದರೆ ಬೆಲ್ ಶೇಪ್ದು ಅಂತ ಅಂದ್ಕೊಬೋದು ಅದನ್ನು ಹಾಕಿ ದೊಡ್ಡ ಪರ್ಲನ್ನು ಹಾಕಿ ಹಾಗೆ ಸಣ್ಣ ಗೋಲ್ಡ್ ಮಣಿಯನ್ನು ಹಾಕಿ ಗೋಲ್ಡ್ ಮಣಿಯನ್ನು ಬಿಟ್ಟು ಇದೇ ರೀತಿಯಾಗಿ ಅಂದರೆ ಪರ್ಲು ಬೆಲ್ಲು ಮತ್ತು ಆ ವೈಟ್ ಬೀಟ್ಸಿನ ಒಳಗಡೆ ತೊಗೊಂಬಂದು ಜಿಗ್ಜಾಗಿನ ಒಳಗಡೆ ಹಾಕಿ ಚೆನ್ನಾಗಿ ಟೈಟಾಗಿ ಎಳಿಬೇಕು ಆ ನಂತರ ಹಾಕಿ ಆದಮೇಲೆ ಹಿಂಬದಿಯಿಂದ ಜಿಗ್ಜಾಗಿನ ಒಳಗಡೆ ನಮಗೆ ನೆಕ್ಸ್ಟ್ ಗ್ಯಾಪ್ ಎಷ್ಟಕ್ಕೆ ಬೇಕು ಅಂತ ನೋಡಬೇಕು ಇದೇ ರೀತಿಯಾಗಿ ಮುಂಬರುವ ಮಾ ಮುಂದೆ ಮಾಡ್ಕೊತ ಬರಬೇಕು ಇದೇ ರೀತಿಯಾಗಿ ಮುಗಿದ ಮೇಲೆ ನಾವು ನಾಟನ್ನು ಹಾಕೊಬೇಕು ಅದು ಜಿಗ್ಜಾಗಿನ ಹಿಂದೆ ಬರೋ ರೀತಿಯಲ್ಲಿ ನಾವು ನಾಟನ್ನು ಹಾಕ್ಕೊಬೇಕು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಮ್ಮದು ಫ್ರ್ಯಾನ್ಸಿಸಿಯರಿಗೆ ಎಕ್ಸಲೆಂಟಾಗಿ ಈ ಡಿಸೈನ್ ಕಾಣಿಸುತ್ತೆ ನೋಡಿ ಹತ್ತಿರಕ್ಕೆ ನೋಡಿದ್ರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಮತ್ತೆ ಇದು ಭಾರ ಕೂಡ ಬರೋದಿಲ್ಲ ನಿಮಗೆ ಈ ಡಿಸೈನ್ ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ